ತ್ರಿಮೂರ್ತಿ ದೇಶದ ಮೇರೆಗೆ ನಾವು ಭೂಲೋಕಕ್ಕೆ ಬಂದದ್ದಾಯಿತು. ಮಾನವಿ ಏನು ಮಾನವಿ 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 ಅಂತೆ ಅದೇನಯ್ಯ ಒಳ್ಳೆ ಬೈಲಾಡ್ತಾರ ಸ್ಟೈಲ್ ಆಗಿ ಸಿಸ್ಟರ್ ಬ್ರದರ್ ಹಲೋ ಸಿಸ್ಟರ್ ಅಂತ ಅನ್ನಯ್ಯ ಚಿತ್ರಗುಪ್ತ ಹಲೋ ಸಿಸ್ಟರ್ ಕರೆಕ್ಟ್ ಸರಿ ಬ್ರಹ್ಮ ಸೃಷ್ಟಿಸಿರುವ ಉಳಿದ ಆರು ದೇಹಗಳಲ್ಲಿ ಈಗ ಮೊದಲನೆಯದನ್ನು ತೋರಿಸುತ್ತೇವೆ ಮನೆಯೇ ಮಂತ್ರಾಲಯ ನಮಸ್ಕಾರ ಮೇಷ್ಟ್ರಿಗೆ ನಮಸ್ಕಾರ ಏನಾಗಬೇಕಾಗಿತ್ತು ಇವಳು ನನ್ನ ಮಗಳು ಕಾನ್ವೆಂಟ್ ಸ್ಕೂಲ್ಗೆ ಸೇರ್ಕೋಬೇಕು ಅಂತ ಹಠ ಮಾಡ್ತಿದ್ದಾಳೆ ಬಹಳ ಸಂತೋಷ ಆದ್ರಿಂದ ತಾವು ಇವಳನ್ನ ತಮ್ಮ ಕಾನ್ವೆಂಟ್ಗೆ ಸೇರಿಸ್ಕೋಬೇಕಾಗಿ ಪ್ರಾರ್ಥನೆ ಅನಿಷ್ಟ ನಿಮ್ಮನ್ನಲ್ಲ ಇವ್ರನ್ನ ಏನ್ ಸ್ವಾಮಿ ನಿಮಗಿದು ಕಾನ್ವೆಂಟ್ ತರ ಕಾಣಿಸ್ತಿದ್ಯಾ ಇನ್ನೇನು ಸ್ವಾಮಿ ಕಪ್ಪು ಬೋರ್ಡು ಕೈಯಲ್ಲಿ ಕೋಲು ಕರಿ ಕೋಟು ಇಲ್ಲಿ ಮಕ್ಕಳು ನೋಡಿದ್ರೆ ಕಾನ್ವೆಂಟ್ ಅಲ್ಲದೆ ಇನ್ನೇನು ಸ್ವಾಮಿ ಮಹಾಶಯ ಇದು ಕಾನ್ವೆಂಟ್ ಅಲ್ಲ ಇದು ನನ್ನ ಸ್ವಂತ ಮನೆ ಇವರೆಲ್ಲ ನನ್ನ ಸ್ವಂತ ಮಕ್ಕಳು ಇವರೆಲ್ಲ ನಿಮ್ಮ ಸ್ವಂತ ಮಕ್ಕಳ ಯಾಕೆ ಸ್ವಾಮಿ ಡೌಟ ಇವರೆಲ್ಲ ನನ್ನ ರಕ್ತ ಹಂಚಿಕೊಂಡು ಇಟ್ಟಿರೋ ಮಕ್ಕಳೇ ಸ್ವಾಮಿ ಏನೋ 18ನೇ ವಯಸ್ಸಿನಲ್ಲಿ ಒಂದು ಸುಂದರವಾದಂಥ ಹೆಣ್ಣನ್ನು ಕರ್ಕೊಂಬಂದು ನನಗೆ ಮದುವೆ ಮಾಡಿಸ್ಬಿಟ್ರು ವರ್ಷೇ ವರ್ಷೇ ಕರ್ತವ್ಯ ಏತದ್ವರ್ಷ ಪ್ರಯುಕ್ತ ಅಂತ ಲೈನ್ ಲೈನಾಗಿ ಹುಟ್ಕೊಂಡ್ಬಿಡ್ತು ಪ್ರಾರಬ್ಧ ಕರ್ಮಗಳು ಅದಕ್ಕೆ ನನ್ನನ್ನು ಈ ಊರಿನಲ್ಲಿ ಪ್ರೀತಿಯಿಂದ HMT ಅಂತ ಕರೀತಾರೆ ಓ HMT ಫ್ಯಾಕ್ಟ್ರಿ ನಿಮ್ದೇನಾ ಅಲ್ಲ HMT ಅಂದ್ರೆ ಹೆಣ್ಣು ಮಕ್ಕಳ ತಂದೆ ಇಷ್ಟು ಜನ ಹೆಣ್ಣು ಮಕ್ಕಳಿಗೆ ಎಲ್ಲಯ್ಯ ಸೀಟ್ ಸಿಗುತ್ತೆ ಅದಕ್ಕೆ ನನ್ನ ಮನೆಯೇ ಒಂದು ಪಾಠಶಾಲೆ ಮಾಡ್ಕೊಂಡು ನಡೆಸ್ತೀನಿ ಸಂತೋಷ ಬಹಳ ಸಂತೋಷ ನನ್ನ ಮಗಳನ್ನು ತಮ್ಮ ಸ್ವಂತ ಮಗಳಂತೆ ಭಾವಿಸಿ ತಮ್ಮ ಕಾನ್ವೆಂಟಿಗೆ ಸೇರಿಸ್ಕೋಬೇಕಾಗಿಷ್ಟ ನಿಮ್ಮ ಮಗಳನ್ನ ನನ್ನ ಸ್ವಂತ ಮಗಳು ಅಂತ ತಿಳ್ಕೊಳ್ಳೋದೆ ಈ ವಿಷಯ ಏನಾದರೂ ನನ್ನ ಅಲಮೇಲೆ ಗೊತ್ತಾಗ್ಬಿಟ್ರೆ ನನ್ನನ್ನು ಬುಡ ಮೇಲೆ ಮಾಡಿಬಿಡ್ತಾಳಷ್ಟೇ ಈ ಬ್ರಹ್ಮ ರಾಕ್ಷಸಗಳನ್ನ ನೋಡ್ಕೊಳ್ಳೋಕೆ ಹೆಣಗಾಡ್ತಾ ಇದ್ದೀನಿ ಇನ್ನೊಂದು ಮಗು ಬೇರೆನಾ ಕರ್ಕೊಂಡು ಹೋಗಿ ಸ್ವಾಮಿ ದಯವಿಟ್ಟು ಸೇರಿಸ್ಕೊ ಸಾಧ್ಯ ಇಲ್ಲ ಕರ್ಕೊಂಡು ಹೋಗಿ ದಯವಿಟ್ಟು ಸಾಧ್ಯ ಹೋಗ್ಬರ್ತೀನಿ ಬರ್ಕೊಳ್ರೆ ಹೆಣ್ಣು ಬಿಸಾಚಿಗಳ ಹೆಣ್ಣು ಪಿಶಾಚಿಗಳು ಅಂತ ಬೈತಿದ್ದೀರಾ ಇವ್ರೆ ನಮ್ ಹೋಟೆಲ್ ಹುಟ್ಟಬೇಕು ಅಂತ ಬೇಡ್ಕೊಂಡಿದ್ರ ನೀವೇ ತಾನೇ ಹುಟ್ಟಿಸಿದ್ದು ಯಾಕೆ ಹುಟ್ಟಿಸ್ಬೇಕು ಯಾಕೆ ಬೈಬೇಕು ತಪ್ಪೆಲ್ಲ ನಂದೆ ನಿಂದೇನು ಇಲ್ಲ ಅಲ್ಲ ಅರ್ಧ ನಂದು ಇದೀರಿ ವಂಶಧಾರಕ್ಕೆ ಗಂಡು ಮಗು ಬೇಕು ಕಾಯಿ ಕಾಯಿ ಅಂತ ನೀವೇ ತಾನೇ ಹೇಳಿದ್ದು ಇದೆ ಇದೆ ಈ ಡಾಮಿನೇಷನ್ ಇಂದಾನೆ ವರ್ಷಾಗಿ ಹೆಣ್ಮಕ್ಳು ಹುಡ್ತಾ ಇರೋದು ನೀವು ಮಾಡಬೇಡಿ ಅಂತ ನಾನು ಏನು ಹೇಳಿದ್ನ ಅವಕಾಶ ಕೊಟ್ರೆ ತಾನೇ ಪ್ರೀಮಿಯಂ ಕ್ವಾಲಿಟಿ ಎಲೆಕ್ಟ್ರಾನಿಕಲಿ ಟೆಸ್ಟೆಡ್ ಡಿಲಕ್ಸ್ ನಿರೋಧ್ ಹೌದು ಡಿಲಕ್ಸ್ ನಿರೋಧ್ ಅಪ್ಪ ನಿರೋಧ್ ಅಂದ್ರೆ ಏನು ನೋಡಿದ್ಯಾ ಅಲ್ಮೇಲು ನಮ್ ಸರ್ಕಾರದವರು ಹಗಲು ರಾತ್ರಿ ಸಣ್ಣ ಮಕ್ಕಳು ಕೇಳಿಸ್ಕೊಳ್ಳೋ ಹಾಗೆ ನಿರೋಧ್ ನಿರೋಧ್ ಅಂತ ಪ್ರಚಾರ ಮಾಡ್ತಾ ಇದ್ರೆ ಹೀಗೆ ಆಗೋದು ಮಕ್ಕಳ ಪ್ರಶ್ನೆಗೆ ಏನಂತ ಉತ್ತರ ಹೇಳೋದು ಹೇಗೆ ಅಂತ ಉತ್ತರ ಹೇಳೋದು ಪ್ರಚಾರ ಮಾಡ್ತಾ ಇರೋದು ಹೀಗ ಆಗದೆ ಇರ್ಲಿ ಅಂತಾನೆ ಯಾಕೆ ಏನು ಏನು ನೀನು ಇಷ್ಟೊಂದು ಆನಂದ ಪಟ್ಟ ಮೇಲೆ ನಿನಗೆ ಆ ದೇಹವು ಇಷ್ಟವಾಗಿದೆ ಎಂದು ನಾವು ತೀರ್ಮಾನಿಸಿ ಬಿಟ್ಟೆವು ಇದೇ ನಿಮ್ ಯಮಲೋಕ ದರ್ಬಾರು ನೀವೇ ತೀರ್ಮಾನ ತಗೊಳ್ಳೋದಿಕ್ಕೆ ನಾನಯ್ಯ ತೀರ್ಮಾನ ತಗೋಬೇಕು ನೀವೇ ನೋಡಿದ್ರಲ್ಲ ಎಂಟು ಹೆಣ್ಮಕ್ಳು ಹೊಟ್ಟೆಯಲ್ಲಿ ಅರ್ಧ ಈ ಎಂಟೂವರೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಆ ಬುಡ ಮೇಲೆ ಕೈ ಕೊಟ್ಟು ನಮ್ಮ ಮಾಡತ್ ಹೋಗಿ ಈ ಮಕ್ಕಳಿಗೆಲ್ಲ ನೀ ತಂದೆ ಆಗಪ್ಪ ಅಂತ ನಾನು ಕೇಳ್ಕೋಬೇಕು ಅದಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು ಅಯ್ಯೋ ನನ್ನ ಮಾವನ ಜೊತೆ ಡ್ಯೂಟ್ ಆಡ್ಬೇಕಯ್ಯ ಈಗೇನು ಮಾಡುವುದು ಸಿಸ್ಟರ್ ನೆಕ್ಸ್ಟ್ ನೆಕ್ಸ್ಟ್ ದೊಡ್ಡ ಮನೆ ದೇವರಾಯನ ಮಕ್ಕಳಾದಂತ ಲಿಂಗಣ್ಣ ಚಂದ್ರಣ್ಣ ನಿಮ್ಮ ತಂದೆಯವರು ಕಾಲವಾದ ನಂತರ ನಿಮ್ಮ ಇಷ್ಟದ ಪ್ರಕಾರ ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಸಮಭಾಗವಾಗಿ ಹಂಚಿದ್ದೇನೋ ಆಯಿತು ಆದರೆ ಕ್ಷಯೋಭಿಲಾಷಿಗಳಾದಂಥ ನಾವು ನಿಮಗೆ ಉಳಿದಿರತಕ್ಕಂಥ ಆ ನಿಮ್ಮ ತಾಯಿಯನ್ನು
ತಾಯಿ ವಿಷಯ ರೀ, ನಾನು ಹೇಳಿಲ್ವೇನ್ರಿ, ಆಸ್ತಿ ಹಂಚ್ಬೇಕಾದ್ರೆ ಈ ಮನೆ ಹಿರಿಮಗ ಅಂತ ನಿಮ್ಗಿನ್ ಜಾಸ್ತಿ ಕೊಡ್ಲಿಲ್ವಲ್ಲ, ನಮ್ಗೆ ಯಾಕ್ರಿ ಬೇಕೀ ಜವಾಬ್ದಾರಿ? ಈ ವಯಸ್ಸಲ್ಲಿ ಏನಾದ್ರೂ ಕಾಯಿಲೆ ಗೀಲೆ ಬಿದ್ರೆ ಎಷ್ಟೊಂದು ಖರ್ಚಾಗುತ್ತೆ ಗೊತ್ತಾ ರೀ, ನಮ್ಗೆ ಯಾಕ್ರಿ ಅಗ್ರಾಚಾರ? ನಾನಂತೂ ವ್ಯಾಪಾರದಲ್ಲಿ ತುಂಬಾ ಬಿಸಿ ಇರ್ತೀನಿ, ಮನೆಯಲ್ಲಿ ಇವಳೊಬ್ಳೇ ಇರ್ತಾಳೆ, ಇವಳಿಗೋ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಅಂದ್ಮೇಲೆ ಅವ್ರ ನೋಡ್ಕೊಳ್ಳಕ್ಕೆ ಟೈಮ್ ಎಲ್ಲ ಇರುತ್ತೆ ಹೇಳಿ ಇವಳಿಗೆ. ಅದಕ್ಕೆ ತಿಂಗಳಿಗೆ 200 ರೂಪಾಯಿ ನಾವೇ ಕೊಟ್ಬಿಡ್ತೀವಿ, ಇವ್ರ ತಮ್ಮನ್ನೇ ನೋಡ್ಕೊಳಕ್ ಹೇಳಿ. ಅಣ್ಣ 200 ಕೊಡ್ತೀನಿ ಅಂದ, ನಾವೇ 250 ಕೊಟ್ಬಿಡ್ತೀವಿ, ಅವ್ರನ್ನೇ ಇಟ್ಕೊಳಕ್ ಹೇಳಿ. ನೀವ್ ಹೇಳಿದ ತಕ್ಷಣ ನಾವ್ ಇಟ್ಕೋಬೇಕಾ? ನೋಡಿ, ಹಣ ಕಮ್ಮಿ ಇದೆ ಅಂತ ಕೊರಗಿದ್ರೆ ಹೇಳಿ, ಜೊತೆಗೆ 50 ರೂಪಾಯಿ ಸೇರಿಸಿ 300 ರೂಪಾಯಿ ನಾವೇ ಬಿಸಾಕ್ತಿವಿ. ಬಿಸಾಕಕ್ಕೆ ನೀವೇನ್ ಮಹಾರಾಜಲ್ಲ, ತಗೊಳಕ್ಕೆ ನಾವೇನ್ ಭಿಕ್ಷಕರು ಅಲ್ಲ. ನಿಜ ಹೇಳ್ಬೇಕು, ಹುಟ್ಟಿರೋದು ನಿನ್ ಗಂಡ. ಆಮೇಲೆ ಹುಟ್ಟಿರೋದು ಅಂತ ನಿನ್ ಗಂಡ ಏನು ಭಾಗದಲ್ಲಿ ಕಮ್ಮಿ ತಗೊಳ್ಳಿಲ್ವಲ್ಲ, ನಾವೇ ಬಿಸಾಕ್ತಿವಿ. ನಾವೇ ಬಿಸಾಕ್ತಿವಿ, ಹೋಗಿ. ನಾವೇ ಬಿಸಾಕ್ತಿವಿ, ನಾವೇ ಬಿಸಾಕ್ತಿವಿ, ದುಡ್ಡು ನಾವ್ ಬಿಸಾಕ್ತಿವಿ. ನಿಮ್ ಅಕ್ಕಗೆ ಬೆಟ್ ಮಾಡಿ ತೋರಿಸ್ತೀನ, ದೊಡ್ಡ ಬೇಕಾದ್ರೆ ನಾನೇ ಬಿಸಾಕ್ತೀನಿ, ನೀನ್ ಇಟ್ಕೋಗಲ್ಲ. ಏಯ್ ಅಣ್ಣ ಅಂತ ಸುಮ್ನೆ ಇದೀನಿ, ಬೇರೆ ಅವನ ಆಗಿದ್ರೆ ಏನ ಮಾಡ್ತೀಯಾ? ನಿಲ್ಸಿ, ಏನ್ ರಮ್ಮ ಬಿಸಾಕೋದು, ಏನ್ ಬಿಸಾಕೋದು? ಜನ್ಮ ಕೊಟ್ಟ ತಾಯಿಗೆ ಒಂದು ತುತ್ತು ಅನ್ನ ಹಾಕೋಕೆ ನಿಮ್ಮ ಹತ್ರ ಇಟ್ಕೊಳ್ಳಿ, ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ನನ್ನ ಹರಾಜಾಗ್ತಿದ್ದೀರೇನ್ರೋ? ಲೋ, ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಕಣ್ರು. ನಿಮ್ಮಪ್ಪ ಸತ್ತಾಗ ಹೆಣದ ಮೇಲೆ ಬಿದ್ದು ನಾನು ಅಳ್ತಾ ಇದ್ದಾಗ ಬಲಗೈ ಉಂಗ್ರ ಒಬ್ಬ ಎಡಗೈ ಉಂಗ್ರ ಒಬ್ಬ ಕಿತ್ಕೊಂಡಿದ್ದು ನಾನ್ ನೋಡ್ಲಿಲ್ಲ ಅಂತ ತಿಳ್ಕೊಂಡ್ರೇನ್ರು? ನನ್ ಗಂಡ ಹಾಸಿಗೆ ಹಿಡ್ದಾಗ ಔಷಧಿ ಕೊಡ್ಸಿ ಔಷಧಿ ಕೊಡ್ಸಿ ಅಂತ ಅವಿಗಳು ಆಚೆ ಬೇಡ್ಕೊಂಡ್ರು. ಸಾಯೋನ್ಗ ಔಷಧಿ ಯಾಕೆ ಅಂತ ಬದುಕಿದ್ದವ್ರನ್ನೇ ಸಾಯಿಸಿದ ಪಾಪಿಗಳು ಕಂಡ್ರು ನೀವು, ಪಾಪಿಗಳು. ಯಾವ ಆಸೆ ಇಟ್ಕೊಂಡು ಗಾಳಿ ಬೀಸುತ್ತೋ, ಯಾವ ಆಸೆ ಇಟ್ಕೊಂಡು ಮೋಡ ಮಳೆ ಸುರಿಸುತ್ತೋ, ಯಾವ ಆಸೆ ಇಟ್ಕೊಂಡು ಸೂರ್ಯ ಬೆಳಕು ಕೊಡ್ತಾನೋ? ತಂದೆ ತಾಯಂದ್ರು ಹಾಗೆ ಕಂಡ್ರು. ಯಾವುದೇ ಸ್ವಾರ್ಥ ಇಟ್ಕೊಂಡು ತಾಯಿ ಮಕ್ಕಳನ್ನ ಹೇರಲ್ಲ. 9 ತಿಂಗಳು ಭಾರ ಹೊತ್ಕೊಂಡು ಹೆರಿಗೆ ನೋವನ್ನ ಅನುಭವಿಸಿ ಮಕ್ಕಳನ್ನ ಹೆತ್ತು ತನ್ನ ರಕ್ತನೇ ಹಾಲಾಗಿ ಕುಡಿಸ್ತಾಳೆ ಕಂಡ್ರು. ಮಡ್ಲಲ್ಲಿ ಬೆಳೆಸಿ ಓದಿಸಿ ಕೆಲಸ ಕೊಡಿಸಿ ಮದುವೆ ಮಾಡಿಸಿ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹಾರೈಸ್ತಾರೆ. ಅದೇ ಅವ್ರ ಕರ್ತವ್ಯ, ಕರ್ತವ್ಯಕ್ಕೆ ಬೆಲೆ ಕಟ್ತೀರೇನ್ರು? ನನ್ನ ಜೀವನ ಪೂರ್ತಿ ನಿಮ್ಗಳ ಸೇವೆ ಮಾಡಿ ಮಾಡಿ ಅಳಸು ಹೋಗಿ ಕರಗು ಹೋಗಿ ಬಾಗಿ ಬೆಂಡಾದ ಈ ಹೆತ್ತವಳ ಋಣನ ತೀರ್ಸೋದು ಈ ರೀತಿ ಏನ್ರು? ಅಪ್ಪ ಬೇಡ, ಬೇಡಪ್ಪ ಬೇಡ. ನೀವ್ ಯಾರು ನನ್ನನ್ ಸಾಕೋದು ಬೇಡ. ನನ್ನನ್ ಸಾಕೋಕೋಸ್ಕರ ನೀವೆಲ್ಲ ಹೊಡೆದಾಡಿ ಸಾಯೋದ ಈ ತಾಯಿ ಕಣ್ಣಿಂದ ನೋಡಕ್ಕಾಗಲ್ಲಪ್ಪ, ನೋಡಕ್ಕಾಗಲ್ಲ. ಅಮ್ಮ ಸೊಸೆದ್ರ, ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರ್ಲಮ್ಮ, ಚೆನ್ನಾಗಿಟ್ಟಿರ್ಲಪ್ಪ. ಆ ಮುದುಕಿ ಆರ್ಥನಾದವನ್ನು ಕೇಳಿದರೆ ನಮ್ಮ ಹೃದಯವೇ ಕರಗುತ್ತಿದೆ. ಹೌದು ಬ್ರದರ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಹಾಗಾದರೆ ನೀನು ಆ ದೇಹದಲ್ಲಿ ಸೇರಿಬಿಟ್ಟರೆ ನಮಗೆ? ಯೋ, ಆ ಅಜ್ಜಿ ಪರಿಸ್ಥಿತಿ ನೋಡಿ ನನ್ನ ಹೃದಯ ಕರಗ್ತಿದೆ ಅಂತ ಹೇಳಿದ್ನೆ ವಿನಃ ಇನ್ಯಾವುದಕ್ಕೂ ಅಲ್ಲ. ಊರ್ ಹೋಗು ಅಂತಿದೆ, ಕಾಡ್ ಬಾ ಅಂತಿದೆ. ನಾನೇನಾದ್ರೂ ಅಜ್ಜಿ ದೇಹದಲ್ಲಿ ಸೇರ್ಕೊಂಡ್ರೆ ನಮ್ಮ ಮಾವನ್ಗೆ ಅಜ್ಜಿ ಆಗ್ತೀನಿ. ಆಗಲ್ಲ. ಹಾಗಾದರೆ ನೆಕ್ಸ್ಟ್. ಚತುಷ್ಕೋಟಿ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ನಾನು ಯಾವ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು, ಮ್ಯಾಜಿಷಿಯನ್ ಕೆ ಎಸ್ ರಮೇಶ್. ನಿಮ್ಗೆಲ್ಲ ಒಂದು ಸ್ಪೆಷಲ್ ಅಟ್ರಾಕ್ಷನ್, ಅಮೂಕುಟಿ.
ಅಮ್ಮು, ನಿನ್ನ ಈ ಪುಟ್ಟ ಜೀವನದಲ್ಲಿ ನಿನಗೆ ತುಂಬಾ ಇಷ್ಟವಾದ ಏನೇನ್ ಹೇಳು? ಕೋಡಿ ಸ್ರಮ್ಮು, ಕೋಡಿ ಚಾಟ್ನ, ಇಸ್ಪೇಟು, ರೇಸು, ಟ್ರಿಪಲ್ ಫೈವ್ ಸಿಗರೇಟು, ಪಿಕ್ ಪಾಕೆಟಿಂಗ್, ಬೀಡಾ, ಜರ್ದ, ಪಾನ್ಪರಾಕ್, ಸಾಕ, ಇನ್ನು ಬೇಕಾ? ಹಂಕೇಲಿ, ಊಟದಲ್ಲಿ ರಾಗಿ ಮುದ್ದೆ, ಮ್ಯಾಜಿಕ್ ಶೋ ಅಲ್ಲಿ ನಮ್ಮ ಗುರು ರಮೇಶ್, ನಟನದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನಾಡಿನಲ್ಲಿ ಕನ್ನಡ ನಾಡು, ಭಾಷೆನಲ್ಲಿ ಕನ್ನಡ ಭಾಷೆ, ಹುಟ್ಟಿದ್ರೆ ಕನ್ನಡ ನಾಡು ಹುಟ್ಟಬೇಕಿಲ್ಲ, ಹುಟ್ಟಬಾರ್ದು. ಈಗ ತೋರ್ಸೋಣ ನಮ್ಮ ಕನ್ನಡಿಗರ ಚಮತ್ಕಾರ. ಪ್ರಭು, ಏನು ಚಿತ್ರಗುಪ್ತರೆ, ಈ ಮಾನವರು ಆ ಛತ್ರಿಗಳು ಬಿಟ್ಟರೆ ನಮ್ಮನ್ನೇ ನುಂಗಿ ಹಾಕಿ ಬಿಡುತ್ತಾರೆ. ಸಿಸ್ಟರ್, ಆ ಮಾನವಿ ಸೂಪರ್ ಸೂಪರ್. ನಮಗೆ ಮುಕ್ತಿ, ನಮಗೆ ಮುಕ್ತಿ, ಕೂಗಿ ಕೋಣಾನ ಹತ್ತಿ ಹೋಗೋಣ. ಕೋಣ ಹತ್ತಿಯ ಎಲ್ಲಿಗೆ? ಇನ್ನೇನು ಸಿಸ್ಟರ್, ಆ ಕುಳ್ಳಿ ಸಿಸ್ಟರ್ ನಮ್ಮ ಸಿಸ್ಟರ್ಗೆ ಒಪ್ಪಿಗೆ ಆಯ್ತಲ್ಲ. ಯೋ, ಏನು ಏನ್ ಹೇಳ್ತಾ ಇದೀಯ? ಅಲ್ಲಯ್ಯ, ಅವಳ ಆಕ್ಟಿಂಗ್ ಸೂಪರ್, ಅವಳ ಗೆಟಪ್ ಸೂಪರ್, ಅವಳ ಸೆಟಪ್ ಸೂಪರ್. ಆದ್ರೆ ನಾನ್ ಆ ಬಾಡಿಲ್ ಸೇರ್ಕೊಂಡ್ರೆ ನಮ್ಮ ಮಾವನಿಗೆ ಹೆಂಗಯ್ಯ ಸೂಟ್ ಆಗ್ತೀನಿ? ನಮ್ಮ ಮಾವನ್ ಮುತ್ಕೊಡ್ಬೇಕು ಅಂದ್ರೆ ಏಣಿ ಅತ್ತೆ ಮುತ್ಕೊಡ್ಬೇಕು, ಇನ್ನು ಸಂಸಾರ ಮಾಡ್ಬೇಕಾದ್ರೆ ಅಯ್ಯೋ ಅದನ್ನ ಹೆಂಗಯ್ಯ ಹೇಳಿ? ಅಯ್ಯಯ್ಯಯ್ಯೋ, ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ. ಸಿಸ್ಟರ್ ಸಿಸ್ಟರ್, ಆ ಕುಳ್ಳಿ ಸಿಸ್ಟರ್ ಎಷ್ಟು ಮುದ್ದು ಮುದ್ದಾಗಿ ಮುದ್ದು ಮುದ್ದಾಗಿದ್ದಾಳೆ. ಕುಳ್ಳಿ ಕುಳ್ಳಿ ಕುಳ್ಳ ಸೂಪರ್ ಸೂಪರ್ ಬ್ರದರ್, ನಿನ್ ಪರ್ಮಿಷನ್ ಕೊಟ್ರೆ ಕುಳ್ಳನಿಗೂ ಕುಳ್ಳಿಗೂ ವಾಲ್ಗಾ ಓದಿಸ್ಬಿಡ್ತೀನಿ. ಶೀಘ್ರವೇ ಕಲ್ಯಾಣ ಪ್ರಾಪ್ತರ. ಪ್ರಭು ಪ್ರಭು, ಈಗ ಮಾಡಿರುವ ಅಪರಾಧಕ್ಕೆ ಆಗಲೇ ಅಬ್ಬೆಪಾರಿಯಾಗಿ ಸುತ್ತುತ್ತಿದ್ದೇವೆ. ಇನ್ನು ಇದು ಆದರೆ ಈಕೆ ಹೇಳಿದ ಹಾಗೆ ನಮ್ಮ ಬಾಳೆಲ್ಲ ಡಂಕ ಪಲಾಸೆ. ಗೊತ್ತಾಯ್ತಲ್ವಾ, ಹಂಗಾದ್ರೆ ಪಲಾಸ್. ರುದ್ರಮ್ಮ ದೇವಿ ಉರುಫ್ ಚೂರಿ ಚಿಕ್ಕಮ್ಮ ಎಂಬ ಈ ಅಪರಾಧಿ ಮಂಗಳೂರು ನಗರದ ಗಣ್ಯ ವ್ಯಕ್ತಿಗಳಾದ MLA ಪೈ ಮತ್ತು ಅವರ ಮೂವರು ಸಹೋದರರನ್ನು ಹಾಡು ಹಗಲಿನಲ್ಲೇ ಅಮಾನುಷವಾಗಿ ಕೊಲೆ ಮಾಡಿರುವಳೆಂದು ರುಜುವಾತಾಗಿದೆ. ಆದುದರಿಂದ ಈಕೆಗೆ IPC 302A ಸೆಕ್ಷನ್ ಪ್ರಕಾರ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಶಭಾಷ್ ಜಸ್ಟಿಸ್ ಅವರೇ, ಶಭಾಷ್, ನನಗೆ ಮರಣದಂಡನೆ ಶಿಕ್ಷೆ ಕೊಡಬೇಕಾಗಿದೆ. ಆದ್ರೆ ಯಾಕೆ ಕೊಲೆ ಮಾಡಿದೆ, ಯಾಕೆ ಪರಿಸ್ಥಿತಿ ಬಂತು ಅಂತ ಒಬ್ಬರು ಒಬ್ಬರು ಒಬ್ಬರಾದ್ರೆ ನ್ಯಾಯಾಲಯದಲ್ಲಿ ಕೇಳಿದ್ರಾ? ಕೇಳಿಲ್ಲ. ಕೇಳೋ ಅವಶ್ಯಕತೆನೂ ನಿಮ್ಗಿಲ್ಲ. ಯಾಕೆಂದ್ರೆ ನಿಮ್ಗೆ ಬೇಕಾಗಿರೋದು ಬರಿ ಸಾಕ್ಷಿ ರುಜುವು ಅಷ್ಟೇ, ವಿನಃ ಸ್ಥಿತಿ ಗತಿ ಪರಿಸ್ಥಿತಿ ಯಾವುದು ಯಾವುದೂ ಅಲ್ಲ. ಪೈ ಫ್ಯಾಕ್ಟ್ರಿಲಿ ಮುಖ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದ ನಮ್ ತಂದೆ ಆ ದುರ್ಮಾರ್ಗಿಗಳಿಗೆ ಸಹಕಾರ ಕೊಡ್ಲಿಲ್ಲ ಅನ್ನೋ ದ್ವೇಷದಿಂದ ಒಂದಿನ ನಾನ್ ದೇವಸ್ಥಾನದಿಂದ ಬರುವಷ್ಟರಲ್ಲಿ ನಮ್ ತಂದೆಯನ್ನು ಕಟ್ಟಾಕಿ ಅವರ ಕಣ್ಣು ಮುಂದೆ ನಮ್ ತಾಯಿನ ನಗ್ನ ಮಾಡಿ ಅಡ್ಡ ಬಂದ ನಮ್ಮ ಅಕ್ಕನ ಅತ್ಯಾಚಾರ ಮಾಡಿ ಸ್ವರ್ಗದಂತಿದ್ದ ನಮ್ಮ ಮನೇನ ಸ್ಮಶಾನ ಮಾಡಿಬಿಟ್ರು ಇವರ ಅನಾರ್. ನ್ಯಾಯ ಕೇಳೋಕೆ ಅಂತ ಪೊಲೀಸ್ ಸ್ಟೇಷನ್ ಹೋದ್ರೆ ಲಂಚ ತಿಂದ ಪೊಲೀಸ್ನವರು ನನ್ನ ಕಂಪ್ಲೇಂಟ್ ನ ಕಸದ ಪುಟ್ಟಿಗೆ ಬೇಸಾಕಿ ನನ್ನ ಮುಖಕ್ಕೆ ಆಸಿಡ್ ಹಾಕಿ ಆಚೆ ತಳ್ಳಿದ್ರು. ಅದಕ್ಕೆ ನಾನು ಕಾನೂನನ್ನ ಕೈಗೆ ತಗೊಂಡೆ. ಯೋರಾನ, ನೀವು ಹೇಳಿದ ಪ್ರಕಾರ ಪೈ ತಮ್ಮಂದಿರ್ನ ಅಮಾನುಷವಾಗಿ ತುಂಡು ತುಂಡಾಗಿ ಕತ್ತರಿಸಿದ್ದು ನಿಜ. ಆದ್ರೆ ಅವರಲ್ಲಿ ಒಪ್ಪ ತಪ್ಪಿಸ್ಕೊಂಡ ಅವನು ನನ್ನ ಕೈಯಿಂದಲೇ ಸಾಯ್ಬೇಕು, ಆವಾಗ್ಲೇ ನನ್ನ ಮನಸ್ಸಿಗೆ ಶಾಂತಿ. ಯೋರಾನ, ಆಮೇಲೆ ನೀವು ಏನು ಶಿಕ್ಷೆ ಬೇಕಾದ್ರೂ ಕೊಡಿ, ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ. ಹೇಗೆ ಸೂಪರ್ ಸೂಪರ್, ಹೆಣ್ಣಂದ್ರೆ ಹೀಗಿರ್ಬೇಕು.
ಇಂಗ್ಲಿಷ್ನವ್ರ ದಬ್ಬಾಳಿಕೆನ ಅಡಗಿಸಿ ಅಲ್ಲಾಡಿಸಿದ ಕಿತ್ತೂರ್ ರಾಣಿ ಚೆನ್ನಮ್ಮನ ವಂಶದ ಕುಡಿ ತರ ಇದ್ದಾಳೆ. ಸಿಸ್ಟರ್, ನಿನ್ನ ಬುದ್ಧಿಗೆ ದರ್ಪಣ ಹಿಡಿದಂತೆ ಆ ರುದ್ರಮ್ಮ. ಏಣಿ ಇಲ್ದೇನೆ ಹತ್ತಿಸ್ತಾ ಇದೆಯಾ? ಹಾಗಲ್ಲ ಸಿಸ್ಟರ್, ನಮಗೆ ವಿಮುಕ್ತಿ. ನಿಮಗ್ ವಿಮುಕ್ತಿ? ನಾನು ಪರ್ಮನೆಂಟ್ ಆಗಿ ಸೆಂಟ್ರಲ್ ಜೈಲ? ಸ್ವಾರ್ಥದಲ್ಲಿ ನಮ್ಮನೆ ಮೀರಿಸ್ಬಿಟ್ರಿ ನೀವೆಲ್ಲ. ದೇವತೆಗಳ ನಾಚಿಕೆ ಆಗಲ್ಲ? ಚಿಚಿ ಸಿಸ್ಟರ್, ನಾವು ಮಾಡಿರುವ ಸಣ್ಣ ಅಪರಾಧಕ್ಕಾಗಿ ಈ ರೀತಿ ಅವಮಾನ ಪಡಿಸುವುದು ಸರಿಯಲ್ಲ. ಖಂಡಿತ ಸರಿಯಲ್ಲ. ಏನಯ್ಯ, ಏನ್ ಸರಿ ಇಲ್ಲ? ಯಾಕೆ ಸರಿ ಇಲ್ಲ? ನೀವ್ ಮಾಡಿ ಸರಿನಾ? ಯಾವ್ದೋ ಬಾಡಿನ ತೋರಿಸ್ಬಿಟ್ಟು ಸೇರು ಅಂದ್ರೆ ಸೇರ್ಕೊಂಡ್ಬಿಡ್ಬೇಕಾ? ನೋಡಿ, ನನ್ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ.